ಇದೇ ಮೇ 30ರಂದು ಭಾರತದ ನೂತನ ಪ್ರಧಾನಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇರತಕ್ಕಂತದ್ದು ನಿಮಗೆಲ್ಲ ಗೊತ್ತಿರುವಂತ ವಿಚಾರ. ಸಂಜೆ 7 ಗಂಟೆಗೆ ರಾಷ್ಟ್ರಪತಿ ಭವನದಲ್ಲಿ ನಡೆಯುವಂತ ಭವ್ಯ ಕಾರ್ಯಕ್ರಮದಲ್ಲಿ ಮೋದಿ ಸರ್ಕಾರದ ಇತರೆ ಸಚಿವರು ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಲಿದ್ದಾರೆ. ಮುಂದಿನ 5 ವರ್ಷಗಳವರೆಗೆ ದೇಶದಲ್ಲಿ ಮೋದಿ ಅವರದೇ ರಾಜ್ಯಭಾರ. ದೇಶದ ಚುಕ್ಕಾಣಿ ಹಿಡಿದಿರುವ 18ನೇ ಪ್ರಧಾನಿ ಮೋದಿ 2014ರಲ್ಲೇ ಪೀಠಾಧಿಪತಿಯಾದಂತಹ ಮೋದಿ ಅವರ ಆಡಳಿತ ಹೇಗಿರಲಿದೆ, ಯಾಕೆ ಅವತ್ತು ಸಾಯಂಕಾಲ 7 ಗಂಟೆಯನ್ನೇ ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡೋದಕ್ಕೆ, ಅದನ್ನ ಯಾರಾದರೂ ಸಜೆಸ್ಟ್ ಮಾಡಿದ್ದಾರಾ? ಅವರ ಸಲಹೆಯ ಮೇರೆಗೆ ಮೋದಿ ಅವರು ಸಾಯಂಕಾಲ 7 ಗಂಟೆಯ ಸಮಯವನ್ನು ಒಪ್ಪಿಕೊಂಡಿದ್ದಾರಾ? ಈ ಸಮಯ ನರೇಂದ್ರ ಮೋದಿ ಅವರ ಮುಂದಿನ 5 ವರ್ಷದ ಆಡಳಿತ ವೈಖರಿ ಹೇಗಿರಲಿದೆ, ಯಾವ ಯಾವ ರೀತಿಯಲ್ಲಿ ಅವರು ಕಾರ್ಯಕ್ರಮಗಳನ್ನು ರೂಪಿಸುತ್ತಾರೆ, ಮುಂದೆ ಅವರ ಭವಿಷ್ಯ ಹೇಗಿರುತ್ತೆ? ಈಗಾಗಲೇ ಸಾಕಷ್ಟು ಜನ ಅವರ ಮೇಲೆ ನಂಬಿಕೆ ಇಟ್ಟು ಕೋಟ್ಯಾಂತರ ಕೋಟಿ ಜನ ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಈ ನಂಬಿಕೆಯನ್ನು ಅವರು ಉಳಿಸಿಕೊಳ್ಳುತ್ತಾರಾ? ಹೀಗೆ ನರೇಂದ್ರ ಮೋದಿ ಅವರ ಭವಿಷ್ಯ ಏನಾಗುತ್ತೆ ಅಂತ ತಿಳಿದುಕೊಳ್ಳತಕ್ಕಂಥ ಕುತೂಹಲ, ಆತಂಕ ಎಲ್ಲರಲ್ಲೂ ಕೂಡ ಇದ್ದೇ ಇರುತ್ತೆ. ಇದರ ಬಗ್ಗೆ ಉಡುಪಿಯ ಖ್ಯಾತ ಜ್ಯೋತಿರ್ವಿಜ್ಞಾನಿ ಪ್ರಕಾಶ್ ಅಮಣ್ಣಯ್ಯ ಅವರು ಮಾತನಾಡಿದರೆ, ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸಿದ್ದಾರೆ. ನಮ್ಮ ಜೊತೆ ಕೂಡ ಪ್ರಕಾಶ್ ಅಮಣ್ಣಯ್ಯ ಅವರು ಇವಾಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅವರನ್ನು ನಾನು ಮಾತನಾಡಿಸ್ತೀನಿ. ಮೋದಿಯ ಜಾತಕ ಹೇಗಿದೆ, ಮೋದಿಯ ಭವಿಷ್ಯ ಹೇಗಿದೆ, ಏನು ಕಂಟಕ ಇದೆ, ಆ ಕಂಟಕವನ್ನು ಅವರು ನಿವಾರಿಸ್ಕೊಳ್ತಾರಾ, ಯಾವ ರೀತಿ ಅವರಿಗೆ ದೈವ ಬಲ ಸಹಾಯಕ್ಕೆ ಬರುತ್ತೆ, ಇದೆಲ್ಲವನ್ನು ತಿಳ್ಕೊಳ್ಳೋಣ. ಶ್ರೀ ಪ್ರಕಾಶ್ ಅಮಣ್ಣಯ್ಯ, ಖ್ಯಾತ ಜ್ಯೋತಿರ್ವಿಜ್ಞಾನಿ, ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಗುರುಗಳೇ ನಮಸ್ಕಾರ. ನನ್ನ ಧ್ವನಿ ಕೇಳ್ತಾ ಇದೆಯಾ ತಮಗೆ? ಓಕೆ, ನನ್ನ ಧ್ವನಿ ಅವರಿಗೆ ಕೇಳಿಸ್ತಾ ಇಲ್ಲ ಅಂತ ನಾನು ಭಾವಿಸ್ತೀನಿ. ಮೇ 30ನೇ ತಾರೀಕು ಭಾರತದ ನೂತನ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಸಂಜೆ 7 ಗಂಟೆಗೆ ರಾಷ್ಟ್ರಪತಿ ಭವನದಲ್ಲಿ ನಡೆಯುವಂತಹ ಭವ್ಯ ಕಾರ್ಯಕ್ರಮದಲ್ಲಿ ಮೋದಿ ಸರ್ಕಾರದ ಇತರೆ ಸಚಿವರು, ಮೋದಿಯ ಜೊತೆಗೆ ಸರ್ಕಾರದ ಕೆಲ ಸಚಿವರು ಕೂಡ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಲಿದ್ದಾರೆ. ಮುಂದಿನ 5 ವರ್ಷಗಳವರೆಗೆ ಮೋದಿಯದ್ದೇ ರಾಜ್ಯಭಾರ ನಮ್ಮ ದೇಶದಲ್ಲಿ. ದೇಶದ ಚುಕ್ಕಾಣಿ ಹಿಡಿದಿರತಕ್ಕಂಥ 18ನೇ ಪ್ರಧಾನಿ, 2014ರಲ್ಲೇ ಪೀಠಾಧಿಪತಿ ಆದರೂ ಮೋದಿಯವರು. ಸೊ ಮುಂದೆ ಅವರ ಭವಿಷ್ಯ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ, 2ನೇ ಅವಧಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಮೇ 30ನೇ ತಾರೀಕು ಗುರುವಾರ ಸಂಜೆ 7 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಿಗದಿಯಾಗಿದೆ. ಮುಂದಿನ 5 ವರ್ಷಗಳು ಹೇಗಿರಲಿದೆ ಎಂಬುದನ್ನು ಸೂಚಿಸುವಂಥ ದಿಕ್ಸೂಚಿಯಂತೆ ಈ ಸಮಯ. ಈ ದಿನದ ಜ್ಯೋತಿಷ್ಯ ವಿಶ್ಲೇಷಣೆ ಏನು ಅಂತಕ್ಕಂಥದ್ರ ಬಗ್ಗೆ ನಾವು ನಿಮಗೆ ಕೆಲವೇ ಕ್ಷಣದಲ್ಲಿ ಮಾಹಿತಿಯನ್ನು ಕೊಡ್ತೀವಿ. ಖ್ಯಾತ ಜ್ಯೋತಿರ್ವಿಜ್ಞಾನಿ ಶ್ರೀ ಪ್ರಕಾಶ್ ಅಮಣ್ಣಯ್ಯ ಅವರ ನಮ್ಮ ಜೊತೆ ಸಂಪರ್ಕಕ್ಕೆ ಬಂದಿದ್ದಾರೆ. ಗುರುಗಳೇ ನಮಸ್ಕಾರ. ನನ್ನ ಧ್ವನಿ ತಮಗೆ ಕೇಳ್ತಾ ಇದೆಯಾ? ಕೇಳ್ತಾ. ನಮಸ್ತೆ ಗುರುಗಳೇ. ಮೇ 30ನೇ ತಾರೀಕು ಗುರುವಾರ ಸಂಜೆ 7 ಗಂಟೆಗೆ ಪ್ರಧಾನಿ ಅವರು ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡ್ತಾ ಇದ್ದಾರೆ. ನಾನೆಲ್ಲೋ ಕೇಳ್ಪಟ್ಟೆ ಆ ಸಮಯವನ್ನು ಕೂಡ ನಿಗದಿ ಮಾಡಿಕೊಟ್ಟಿದ್ದು ತಾವೇ ಅಂತ. ಮುಂದಿನ 5 ವರ್ಷಗಳ ಅವರ ಭವಿತವ್ಯ ಈ ಸಮಯದಲ್ಲಿ ಅಡಗಿದೆಯಾ? ಈ ಸಮಯದ ಮಹತ್ವ ಏನು ಹೇಳುತ್ತೆ ಅಂತ ಗುರುಗಳೇ? ಅಲ್ಲ, ಈ ಮುಹೂರ್ತ ನಾನು ಹೇಳಿಕೊಟ್ಟದ್ದಲ್ಲ, ನಮಗೆ ಮೀಡಿಯಾದ ಮೂಲಕವೇ ತಿಳುವಳಿಕೆ ಬಂದದ್ದು. ನಾನು ಈ ಬಗ್ಗೆ ಯಾರು ಕೇಳಲಿಲ್ಲ ನನ್ನ ಹತ್ರ. ಅದು ಮೀಡಿಯಾದ ಮೂಲಕವೇ ನಾನು ತಿಳ್ಕೊಂಡದ್ದು. ಇನ್ನು ಈ ಮುಹೂರ್ತದ ಬಗ್ಗೆ ಹೇಳಬೇಕಿದ್ರೆ, ಒಂದು ವೇಳೆ ನನ್ನ ಹತ್ರನೇ ಮುಹೂರ್ತ ಕೇಳ್ತಿದ್ರೆ ನಾನು ಕೊಡ್ತಿರ್ಲಿಲ್ಲ. ಈ ಮುಹೂರ್ತ ಕೊಡ್ತಿರ್ಲಿಲ್ಲ. ಯಾಕಂತ ಹೇಳಿದ್ರೆ ನಾನು ಇನ್ನೂ ಪರಿಪಕ್ವ ಅಲ್ಲ ಅಂತ ಹೇಳುವಂತದ್ದು ನನ್ನಲ್ಲಿ ಇದೆ. ಯಾಕಂತ ಹೇಳಿದ್ರೆ ವೃಶ್ಚಿಕ ಲಗ್ನ ಬರ್ತದೆ, ದ್ವಿತೀಯದಲ್ಲಿ ಶನಿ, ಸಪ್ತಮದಲ್ಲಿ ರವಿ, ಅಷ್ಟಮದಲ್ಲಿ ಕುಜ. ಲಗ್ನಾಧಿಪತಿಯೇ ಅಷ್ಟಮದಲ್ಲಿ ಇರುವಂತದ್ದು. ಹಾಗಿರುವಾಗ ಒಂದು ಸಾಮಾನ್ಯ ಮನುಷ್ಯರ ಜಾತಕವನ್ನು ನೋಡಿದ್ರೆ ಯಾವುದೇ ಜ್ಯೋತಿಷ್ಯರು ಇದು ಪ್ರಯೋಜನ ಇಲ್ಲ ಅಂತೇಳಿ ಬಿಸಾಡ್ಬಿಡ್ತಾರೆ. ಅಂತ ಒಂದು ಅಪಾಯಕಾರಿ. ಆದ್ರೆ ಇದನ್ನು ಇನ್ನಷ್ಟು ಒಳಹೊಕ್ಕು ನೋಡಿದಾಗ ಇದರಲ್ಲಿ ಸಾಕಷ್ಟು ವಿಚಾರಗಳಿವೆ. ಅಂದ್ರೆ ಮೋದಿಯವರು ಈ 2ನೇ ಅವಧಿಯಲ್ಲಿ ಸಾಕಷ್ಟು ತೊಂದರೆಗಳನ್ನು ಎದುರು ಹಾಕಿಕೊಂಡು ಅದನ್ನು ಎದುರಿಸಿಕೊಂಡು ಮುನ್ನಡಿಬೇಕಾಗ್ತದೆ. ಒಂದು ಕಡೆಯಿಂದ ದೊಡ್ಡ ಸಂಖ್ಯೆಯಲ್ಲಿ ಬಿಜೆಪಿ ಬಂದಿದೆ, ವಿಪರೀತ ಜವಾಬ್ದಾರಿ ಬಂದಿದೆ. ಇನ್ನು ಸೋತವರು ಒಂದು ಕಡೆ ಇದ್ದಾರೆ, ಅವರು ಇವರಿಗೆ ಸಹಾಯವನ್ನು ಮಾಡುವುದಿಲ್ಲ. ಇನ್ನೊಂದು ಕಡೆಯಿಂದ ವಿದೇಶದಿಂದ ಬರುವಂತಹ ಭಯೋತ್ಪಾದಕರು ಏನಿರಬಹುದು, ಇಂಥದ್ದೆಲ್ಲ ಸಮಸ್ಯೆಗಳನ್ನು ಎದುರು ಹಾಕಿಕೊಳ್ಬೇಕು. ಅವಾಗ ಎದುರು ಹಾಕಿಕೊಳ್ಬೇಕಿದ್ರೆ ನಿಮಗೊಂದು ಸಣ್ಣ ಉದಾಹರಣೆ ಹೇಳಬೇಕಿದ್ರೆ, ಈ ಕಳ್ಳರ ಬಲಕ್ಕನುಸಾರವಾಗಿ ಪೊಲೀಸರು ಆಯುಧಗಳನ್ನು ಹಿಡಿತಾರೆ. Okay. Samanya पिस्तूल हिड़ियुव पोलीसरु स्टन गन हिडितारे इदु कल्लर इदक्के बेकागि अदे रीतियल्लि इंतह ओंदु सन्निवेशगळु मुंदे बरुवंतह ओंदु सूचने इदे अदक्के तक्कंतह मुहूर्तगळु अदक्के तक्कंतह व्यक्ति ಇದನ್ನು ನಾವು ದೈವ ಪ್ರೇರಣೆ ಅಂತ ಹೇಳ್ತೇವೆ. ಗೋಧೂಳಿ ಲಗ್ನ ಅಂತ ಹೇಳ್ತಾರಲ್ಲ ಗುರುಗಳೇ, ಈ ಸಾಯಂಕಾಲ 7 ಗಂಟೆ ಅಂತಂದ್ರೆ ಅದು ಗೋಧೂಳಿ ಲಗ್ನನ ಹೇಗೆ? ಹೌದು, ಸೂರ್ಯಾಸ್ತಮಾನಕ್ಕೆ 24 ನಿಮಿಷ ಮೊದಲು 24 ನಿಮಿಷ ನಂತರ ಇದು ಗೋಧೂಳಿ ಲಗ್ನ ಆಗ್ತದೆ. ಓಕೆ, ಇದು ಅತ್ಯಂತ ಪ್ರಶಸ್ತವಾದಂತ ಲಗ್ನ. ಓಕೆ, ವೃಶ್ಚಿಕ ಲಗ್ನದಲ್ಲಿ ಪಂಚಮಾಧಿಪತಿ ಗುರು ಇರುವಂತದ್ದು. ಗುರು ಜ್ಞಾನಕಾರಕ ಆಯಿತು. ಓಕೆ, ಅಂದ್ರೆ ಅಪಾಯ ಬರುವುದಕ್ಕೆ ಅಡ್ಡಿಲ್ಲ, ಅಪಾಯವನ್ನು ಎದುರಿಸುವಂತಹ ಜ್ಞಾನ ಬೇಕು ಜಾತಕನಿಗೆ ಅಥವಾ ಆ ಮುಹೂರ್ತಕ್ಕೆ ಬೇಕು. ಇಲ್ಲಿ ಅದನ್ನು ಸೂಚಿಸುತ್ತದೆ. ಇನ್ನೊಂದು ಕರ್ಮಾಧಿಪತಿ ರವಿಯು ಜಾತಕವನ್ನ ಏನಾದರೂ ನೋಡಿದಿರಾ, ಅದನ್ನ ವಿಶ್ಲೇಷಣೆ ಮಾಡಿದಿರಾ, ಯಾವ ತರ ಏನು ಅಂತ ಅದರ ಬಗ್ಗೆ ಏನಾದರೂ ಮಾಹಿತಿ ಕೊಡಬಹುದಾ? ಅಲ್ಲ, ಜಾತಕವನ್ನು ನಾನು ಸಾಕಷ್ಟು ಬಾರಿ ಹೇಳಿ ಹೇಳಿ ನೋಡಿ ನೋಡಿ ಈಗ ಬೈ ಹಾರ್ಟ್ ಆಗಿಬಿಟ್ಟಿದೆ, ಅವರ ಡಿಗ್ರಿ ಸಮೇತ ಬೈ ಹಾರ್ಟ್ ಆಗಿಬಿಟ್ಟಿದೆ. ಮೋದಿ ಅವರಿಗೆ ಸಿಂಹರಾಶಿಯಲ್ಲಿ ಶನಿ ಇರುವಂತದ್ದು 29 ಡಿಗ್ರಿ, ಬಲಿಷ್ಠ ಶನಿ. ಅವನಿಗೆ ಅಪಾಯದ ಮುನ್ಸೂಚನೆ ಅವನು ತಿಳಿಸ್ತಾನೆ, ನಾಳೆ ಹೀಗೆ ಮಾಡಿದ್ರೆ ಹೀಗೆ ಆಗ್ತದೆ ಅಂತ ಹೇಳುವಂತದ್ದು. ಸಾಲದ್ದಕ್ಕೆ ಗುರು ದೃಷ್ಟಿಯು, ಇನ್ನೊಂದು ಅವರಲ್ಲಿರುವಂತಹ ಒಂದು ಅತ್ಯಂತ ಶ್ರೇಷ್ಠ ಯೋಗ ಅಖಂಡ ಸಾಮ್ರಾಜ್ಯ ಯೋಗ. ಇನ್ನು ಬಾಕಿ ಯೋಗದ ವಿಚಾರ ಹೇಳಬೇಕಾಗೇ ಇಲ್ಲ, ಇದೊಂದು ಸಾಕು ಎಲ್ಲವನ್ನು ಕೂಡ ಸರಿ ಮಾಡಿಕೊಂಡು ಹೋಗಲಿಕ್ಕೆ. ಗುರುಗಳೇ, ಎರಡನೇ ಬಾರಿಗೆ ಮೋದಿ ಅವರು ದೊಡ್ಡ ಸವಾಲನ್ನ ಎದುರಿಸಿದ್ರು ಈ ಸರ್ತಿ. ಯಾಕೆ ಅಂತಂದ್ರೆ 2014ರಲ್ಲಿ ಜನರ ನಿರೀಕ್ಷೆಗಳು ಬೇರೆ ಇತ್ತು, ಹೊಸ ಪ್ರಧಾನಿ ನಮಗೆ ಬರ್ತಾರೆ ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಅವ್ರಿಗೆ ಮತ ಕೊಟ್ಟರು. ಆದ್ರೆ ಈಗ ಮತ ಹಾಕಬೇಕಾದ್ರೆ 5 ವರ್ಷಗಳ ಅವರ ಆಡಳಿತವನ್ನ ನೋಡಿದ್ರು, ಜೊತೆಗೆ ಮೋದಿಯನ್ನ ಹಣಿಯೋದಕ್ಕೆ ಇಡೀ ದೇಶದಲ್ಲಿ ಎಲ್ಲ ಪಕ್ಷದವರು ಒಂದಾಗ್ಬಿಟ್ಟಿದ್ರು. ಅಷ್ಟೆಲ್ಲ ಆಗಿಯೂ ಕೂಡ ಮೋದಿ ಅವರು ಇಷ್ಟು ದೊಡ್ಡ ಮಟ್ಟದ ಜಯವನ್ನ ಸಾಧಿಸಬೇಕು ಅಂತಂದ್ರೆ ಜಾತಕದಲ್ಲಿ ಏನ್ ಕಾರಣವಾಗುತ್ತೆ ಅಂತೀರಾ ಅದಕ್ಕೆ? ಅಲ್ಲ, ಅದಕ್ಕೆ ಅಲ್ಲೋ ಆಧ್ಯಾತ್ಮಿಕ ಅಂತ ಹೇಳುವಂಥದ್ದು ಅದಕ್ಕೆ ಇರುವಂಥದ್ದು. ಆದಿಭೌತಿಕ, ಆಧ್ಯಾತ್ಮಿಕ, ಆದಿದೈವಿಕ ಅಂದ್ರೆ ನಾವೊಂದು ನಿಮಿತ್ತ ಮಾತ್ರ. ಒಬ್ಬರ ಮುಹೂರ್ತ ಹೇಳ್ಬೋದು, ಒಬ್ಬರು ಕೆಲಸ ಮಾಡ್ಬೋದು, ನಿಮಿತ್ತ ಮಾತ್ರ ಅಂತ ಹೇಳುವಂಥದ್ದು. ಇಂತಹ ಮುಹೂರ್ತದಲ್ಲಿ ಇಂಥದ್ದೇ ಆಗಬೇಕು ನೋಡಿ. ವಿಕಾರಿ ಸಂವತ್ಸರ, ಸಂವತ್ಸರ ಫಲದಲ್ಲಿ ಇಲ್ಲಿ ವಿಪರೀತಕ್ಕೆ ಹೋಗ್ತದೆ, ಆಕಾರಗಳು ವಿಕಾರಕ್ಕೆ ಹೋಗ್ತದೆ. ಇನ್ನೊಂದು ವೃಶ್ಚಿಕದಿಂದ ಮೇಷದವರೆಗಿನ ಗುರು ಸಂಚಾರ ಕಾಲ ದೇಶದ ಅತ್ಯುನ್ನತ ಸ್ಥಿತಿಯನ್ನು ತೋರಿಸುವಂತಹ ಒಂದು ಸನ್ನಿವೇಶಗಳು. ಇನ್ನು ಧನುರಾಶಿ, ಮಕರ, ಕುಂಭ, ಮೀನ ಈ 4 ರಾಶಿಗಳಲ್ಲಿ ಅಂದ್ರೆ ಹೆಚ್ಚು ಕಡಿಮೆ 10 ವರ್ಷ ಈ ರಾಶಿಗಳಲ್ಲಿ ಶನಿ ಸಂಚಾರ ಕಾಲವು ಒಂದು ಬಲಿಷ್ಠವಾದಂತಹ ರಾಷ್ಟ್ರಕ್ಕೆ ಪೂರಕವಾದಂತಹ ವಾತಾವರಣ ನಿರ್ಮಾಣ ಮಾಡ್ತದೆ. ಆವಾಗ ಪ್ರಕೃತಿ ಆಯ್ಕೆ ಮಾಡಿಕೊಳ್ತದೆ, ಮೋದಿಯನ್ನು ಆಯ್ಕೆ ಮಾಡಿಕೊಳ್ಳ ಈಗಾಗಲೇ ಆಯ್ಕೆ ಮಾಡಿಕೊಂಡಿದೆ. ಅವರನ್ನು ಸೋಲಿಸಲಿಕ್ಕೆ ಬಿಡುವುದಿಲ್ಲ. ನಮ್ಮ ಎಲ್ಲ ಜವಾಬ್ದಾರಿಗಳು ಪ್ರಜೆಗಳಿಂದ ಇರುವಂತದ್ದು, ಪ್ರಜೆಗಳು ನಮಗೆ ಜವಾಬ್ದಾರಿ ಕೊಡುವಂತದ್ದು. ಅದೇ ರೀತಿ ಆ ಪ್ರಜೆಗಳು ಅಂತ ಹೇಳಿದ್ರೆ ದೇವರು, ಆ ದೈವ ಪ್ರೇರಣೆಯು ಆ ಪ್ರಜೆಗಳ ಮೂಲಕ ಮೋದಿ ಅವರನ್ನು ಆರಿಸಿತೇ ವಿನಃ ಬೇರೆ ಯಾವ ಒಂದು ಸ್ವಯಂ ಅದೃಷ್ಟ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನರೇಂದ್ರ ಮೋದಿಯವರ ಜಾತಕದ ಅನುಸಾರವಾಗಿ ಅವರಿಗೆ ಇಂಥ ಒಂದು ಶಕ್ತಿ, ಇಂಥ ಒಂದು ಬಲ ಮುಂದಿನ ಎಷ್ಟು ವರ್ಷಗಳ ತನಕ ಇದೆ? ಅವರು ಪ್ರಧಾನಿಯಾಗಿ ಕೇವಲ 2024 ತನಕ ಮಾತ್ರನಾ, ಅಥವಾ ಇನ್ನೂ ಕೂಡ ಅವರಿಗೆ ಮುಂದೆ ರಾಜ್ಯಭಾರವನ್ನ ಮಾಡುವಂತಹ ಯೋಗ ಇದೆಯಾ, ಹೇಗೆ ಗುರುಗಳೇ? ಅಲ್ಲ, ಅದು ಈಗಾಗಲೇ ಮೋದಿಯವರು ಒಂದು ಚೌಕಟ್ಟು ಹಾಕಿಕೊಂಡಿದ್ದಾರೆ, 75 ವರ್ಷದವರೆಗೆ ಅಧಿಕಾರ ಮಾಡಬಹುದು ಅಂತ ಹೇಳಿ. ಆ ಪ್ರಕಾರದಲ್ಲಿ ಈ 5 ವರ್ಷವನ್ನು ಸುಧಾರಿಸಿ ಮುಂದಿನ ಸಲವೂ ಕೂಡ ಮೋದಿ ಆಯ್ಕೆಯಾಗಿ 1-2 ವರ್ಷ ಆಡಳಿತ ಮಾಡಿ ನಂತರ ಅವರು ನಿರ್ಗಮಿಸಬಹುದು, ವಿಶ್ರಾಂತಿ ತಗೊಳ್ಬಹುದು. ಓಕೆ, ಈ 5 ವರ್ಷಗಳಲ್ಲಿ, ಮುಂದಿನ 5 ವರ್ಷಗಳಲ್ಲಿ ಗುರುಗಳೇ ವಿಪರೀತವಾದ ಏರಿಳಿತಗಳು ಸಂಭವಿಸುತ್ತವೆ ಅಂತ ತಾವು ಹೇಳಿದ್ರಿ, ಅದು ಯಾವ ರೀತಿ ಅಂತ ಹೇಳ್ಬೋದಾ? ಅಲ್ಲ, ಒಂದು ನಾವು ಗ್ರಹಸ್ಥಿತಿಯನ್ನು ನೋಡುವಂತದ್ದು. ಶನಿ ಸ್ವಕ್ಷೇತ್ರದಲ್ಲಿ ಬರೋದು, ಸ್ವಕ್ಷೇತ್ರದಲ್ಲಿ ಬಂದಾಗ ಅವನಿಗೆ ಬಲ ಜಾಸ್ತಿ ಬರ್ತದೆ. ಆಡಳಿತ ಶನಿಯು ರಾಜ, ರವಿಯು ಆಡಳಿತ ಆಗ್ತದೆ. ರವಿಯನ್ನು ನಿಯಂತ್ರಣ ಮಾಡ್ತಾನೆ ಅವನು, ಆಡಳಿತವನ್ನು ನಿಯಂತ್ರಣ ಮಾಡ್ತಾನೆ ಶನಿ. ಅಲ್ಲಿಗೆ ಅಂತದ್ದೇ ಬಲಿಷ್ಠವಾದಂತಹ ಶನಿ ಇರುವಂತಹ ಜಾತಕನನ್ನು ಅವನು ಆಯ್ಕೆ ಮಾಡ್ತಾನೆ. ಅವನ ಮೂಲಕ ಕೆಲಸಗಳನ್ನು ಮಾಡಿಸ್ತಾನೆ. ಈಗ ನಾವು ನೋಡುವಂತಹ ನಮ್ಮ ಕಣ್ಣೆದುರಿಗಿರುವಂತಹ ಕೆಲವು ವಿದ್ಯಮಾನಗಳು ಅನೇಕ ಇವೆ. ನಾವು ಸಾಮಾನ್ಯ ಮನುಷ್ಯನು ಕೂಡ ಅದಾದ್ರೆ ಆಗ್ಬೋದು, ಇದಾದ್ರೆ ಒಳ್ಳೆಯದು ಈ ರೀತಿ ಹೇಳ್ತಾ ಇರ್ತಾರೆ. ಅನೇಕ ಶಾಸನಗಳಲ್ಲಿ 375 ವಿಧಿ ಇರಬಹುದು, ಅಥವಾ ತ್ರಿತಲಾಕ್ ಇರಬಹುದು ಇದನ್ನೆಲ್ಲ ಜನರಿಗೆ ಒಪ್ಪಿಸುವಂತದ್ದು ಆ ಕೆಲಸ ಆಗಬೇಕು ಹೇರುವಂತದ್ದಲ್ಲ ಒಪ್ಪಿಸುವಂತದ್ದು ಜನರು ಒಪ್ಪಬೇಕು ಅದನ್ನು ಅಂತ ಕೆಲಸಗಳನ್ನು ಮೋದಿ ಮಾಡ್ತಾರೆ ಆದರೆ ಇದಕ್ಕೆ ವಿರೋಧಗಳು ಕೂಡ ವ್ಯಕ್ತವಾಗುತ್ತದೆ ಒಪ್ಪುವುದೇ ಇಲ್ಲ ಅಂತ ವ್ಯಕ್ತಿಗಳು ಇದ್ದಾರೆ ಅವರಿಗೆ ದಂಡ ಪ್ರಯೋಗಗಳು ಅಂತ ಹೇಳಿದ್ರೆ ಹೊಡೆಯುವುದಲ್ಲ ಶಾಸನಬದ್ಧವಾಗಿ ಮಾಡುವಂತದ್ದು ಗುರುಗಳೇ ಅಷ್ಟಮದಲ್ಲಿ ಕುಜ ಇರುವಂತದ್ದು ಯುದ್ಧದ ಸನ್ನಿವೇಶವನ್ನ ಸೂಚಿಸುತ್ತೆ ಅಂತ ತಾವು ಭಾವಿಸ್ತೀರಾ ಗುರುಗಳೇ ಅಲ್ಲ ನಾವು ಯುದ್ಧ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಡಿಕ್ಲೇರ್ಡ್ ವಾರ್ ಅಂತ ಹೇಳಿ ತಿಳ್ಕೊಳ್ತೇವೆ ಓಕೆ ಇಲ್ಲಿ ಒಂದು ರೀತಿಯ ಸಂಘರ್ಷ ಪಾಕಿಸ್ತಾನ ಕೂಡ ಭಾರತದ ಮೇಲೆ ಬರುವುದಿಲ್ಲ ಬೇರೆ ದೇಶಗಳು ಬರುವುದಿಲ್ಲ ಯಾಕಂದ್ರೆ ಈಗಾಗಲೇ ಭಾರತದ ಶಕ್ತಿಯನ್ನು ನೋಡಿ ಆಗಿದೆ ಹೌದು ಆದರೆ ಭಯೋತ್ಪಾದಕರು ಇದ್ದಾರೆ ಮತಾಂಧರು ಅವರಿಗೆ ಕೇವಲ ಅಶಾಂತಿಯನ್ನು ಉಂಟು ಮಾಡಬೇಕು ಅಂತ ಹೇಳುವಂತದ್ದು ಒಂದೇ ಒಂದು ಉದ್ದೇಶ ಓಕೆ 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 ಈ ಭಯೋತ್ಪಾದಕರ ಮಾರಣ ಹೋಮ ನಡೆಯಬಹುದು ಅಂದ್ರೆ ನರೇಂದ್ರ ಮೋದಿ ಅವರೇ ಬಲ ಪ್ರದರ್ಶನಕ್ಕೆ ಇಳಿಯಬೇಕಾಗುತ್ತೆ ಅಂತನಾ ತಾವು ಹೇಳ್ತಾ ಇರೋದು ಗುರುಗಳೇ ಖಂಡಿತ ಖಂಡಿತ ಬಲ ಪ್ರದರ್ಶನಕ್ಕೆ ಇಳಿಯಬೇಕಾಗುತ್ತದೆ ಯಾವ ರೀತಿ ನೋಡಿ ಈ ಮುಹೂರ್ತದಲ್ಲಿ ದ್ವಿತೀಯ ಸ್ಥಾನದಲ್ಲಿ ಶನಿ ಇರುವಂತದ್ದು ಇದೊಂದು ಮನುಷ್ಯನಿಗಿದ್ರೆ ದ್ವಿತೀಯ ಸ್ಥಾನದಲ್ಲಿ ಶನಿ ಇದ್ರೆ ಅವ ಡಿಕ್ಲೇರ್ ಮಾಡಿದ್ರೆ ಅದು ಫೇಲ್ ಆಗ್ತದೆ ಅದಾಗುದಿಲ್ಲ ಆವಾಗ ಅವನು ಏನು ಮಾಡಬೇಕು ಅನ್ಡಿಕ್ಲೇರ್ಡ್ ಈ ಭಯೋತ್ಪಾದಕರಿಗೆಲ್ಲ ಅನ್ಡಿಕ್ಲೇರ್ಡ್ ಬಾಲ್ಕೋಟ್ ದಾಳಿ ಮಾಡಿದಾಗ ಹೇಳಲಿಕ್ಕಿಲ್ಲ ಇಂತಹ ಸಂಗ್ರಾಮಗಳು ನಡೆಯಲಿಕ್ಕೆ ಸಾಧ್ಯತೆ ಉಂಟು ಮುಂದಿನ 5 ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರಿಗೆ ಏನಾದರೂ ಕಂಟಕಗಳಿದೆಯಾ ಕಂಟಕ ದೋಷಗಳಿದೆಯಾ ಜಾತಕದಲ್ಲಿ ಗುರುಗಳೇ ನೋಡಿ ನರೇಂದ್ರ ಮೋದಿ ಅವರು ಕಂಟಕಗಳನ್ನು ಎದುರಿಸಬೇಕಾದಿತ್ತು ದೇಶಕ್ಕೋಸ್ಕರ ಮೋದಿ ಅವರಿಗೆ ಕಂಟಕ ಅಂತ ಹೇಳೋ ಬದಲು ದೇಶಕ್ಕೆ ಕಂಟಕ ಅದನ್ನು ಎದುರಿಸುವಂತಹದ್ದು ಮೋದಿ ಓಕೆ ಇವರಿಗೆ ಸುಸೈಡ್ ಬಾಂಬರ್ಸ್ಗಳು ಕೂಡ ಇವರ ಮೇಲೆ ದಾಳಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಎಲ್ಲವೂ ಕೂಡ ಪ್ರಯತ್ನದಲ್ಲೇ ಇರ್ತದೆ ಅಷ್ಟೇ ಹೊರತು ಮೋದಿಯನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಮೋದಿ ಒಂದು ರೀತಿಯ ಇಚ್ಛಾಮರಣಿ ಇದ್ದಾಗೆ ನಾನು ಮೋದಿಯನ್ನು ಹೊಗಳ್ತಾ ಇಲ್ಲ ಮೋದಿ ಅವರ ಜಾತಕವನ್ನು ಹೇಳ್ತಾ ಇದ್ದೇನೆ ಸಿಂಹದಲ್ಲಿ ಬಲಿಷ್ಠ ಶನಿ ಇದ್ದಾಗ ಅವನು ಸಿಂಹದಂತೆ ಇರ್ತಾನೆ ಅವನು ಅದಕ್ಕೆ ಬೇಕಾದಾಗ ಆಹಾರ ತಿಂತದ್ದು ಬೇಡದಿದ್ದಾಗ ಸುಮ್ಮನೆ ಹೋಗಿ ಮಲ್ಕೊಳ್ತದೆ ಸೊ ಒಂದು ನೆರೆ ರಾಷ್ಟ್ರಗಳಿಂದ ಮುಂದೆ ಈಗ ಕಳೆದ ವರ್ಷದಲ್ಲಿ ನಾವು ನೋಡಿದ್ರೆ ನೆರೆ ರಾಷ್ಟ್ರಗಳಿಂದ ಆದಂತಹ ಕೆಲವೊಂದು ಪಿತೂರಿಗಳನ್ನೆಲ್ಲ ದಿಟ್ಟವಾಗಿ ನರೇಂದ್ರ ಮೋದಿ ಅವರು ಎದುರಿಸಿದರು ಮುಂದಿನ 5 ವರ್ಷಗಳಲ್ಲೂ ಕೂಡ ಅಂತಹ ಸನ್ನಿವೇಶಗಳು ನಿರ್ಮಾಣ ಆಗಬಹುದಾ ನಮ್ಮ ದೇಶದ ಕೀರ್ತಿ ಪತಾಕೆ ಮತ್ತಷ್ಟು ಹೆಚ್ಚಾಗಬಹುದಾ ಅಂತ ಗುರುಗಳೇ ಅಲ್ಲ ನೋಡಿ ಯಾವುದೇ ದೇಶದ ಚುನಾಯಿತ ಪ್ರತಿನಿಧಿಗಳು ಅನ್ಯಾಯ ಮಾಡ್ಲಿಕ್ಕೆ ಹೋಗುದಿಲ್ಲ ಅವ್ರ ದೇಶದ ಅಭಿವೃದ್ಧಿಯನ್ನು ನೋಡ್ತಾನೆ ಈಗ ಪಾಕಿಸ್ತಾನದ ಇಮ್ರಾನ್ ಖಾನ್ ತಗೊಳ್ಳಿ ಅವನು ಕೂಡ ನರೇಂದ್ರ ಮೋದಿ ಎಷ್ಟು ಬಲಿಷ್ಠನೋ ಅಷ್ಟೇ ಬಲಿಷ್ಠನವನು 28 ಡಿಗ್ರಿ ಶನಿ ಇರುವಂತದ್ದು ಅವನಿಗೆ ಅವರು ಅನ್ಯಾಯ ಮಾಡ್ಲಿಕ್ಕೆ ಹೋಗುದಿಲ್ಲ ಆದ್ರೆ ಏನಾಗ್ತದೆ ಅಂತ ಹೇಳಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ಭಯೋತ್ಪಾದಕರಿಗೆ ಬೆಂಬಲ ಕೊಡಬೇಕಾಗ್ತದೆ ಕಣ್ಣು ಮುಚ್ಚಿಕೊಳ್ಬೇಕಾಗ್ತದೆ ಆದ್ರೆ ಭಯೋತ್ಪಾದಕರು ಭಾರತಕ್ಕೆ ವಿಪರೀತ ತೊಂದರೆ ಕೊಟ್ಟಾಗ ಮೋದಿ ಸೆಟೆದು ನಿಂತು ಅವರನ್ನೆಲ್ಲ ನಾಶ ಮಾಡ್ತಾನೆ ಆವಾಗ ಅಲ್ಲಿ ಭಯೋತ್ಪಾದಕರ ಸಂಖ್ಯೆ ಕಡಿಮೆ ಆಗುವಂತದ್ದು ಅಥವಾ ಅವರನ್ನು ಹುಟ್ಟಡಗಿಸುವಂತದ್ದು ಮಾಡಿದಾಗ ಆಟೋಮೆಟಿಕ್ ಆಗಿ ಈ ಇಮ್ರಾನ್ ಖಾನ್ ಭಾರತದ ಸ್ನೇಹಾಚಾರವನ್ನು ಬಯಸ್ತಾನೆ ಇನ್ನೊಂದೇನಾಗಿದೆ ಅಂತ ಹೇಳಿದ್ರೆ ನಮ್ಮ ದೇಶದ ಮುಸ್ಲಿಮರು ಸಾತ್ವಿಕ ಮುಸ್ಲಿಮರು ಅವರು ಧರ್ಮಾಧಾರಿತವಾಗಿ ಮಾಡುವಂತದ್ದು ಈ ಮತಾಂಧರಿಂದಾಗಿ ಆ ಧರ್ಮವನ್ನು ಅವರು ಬೇಕಾದಾಗೆ ಬಳಸಿಕೊಳ್ಳುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು ಇದೆಲ್ಲಾಗಿ ಇಲ್ಲಿ ಭಾರತದಲ್ಲಿ ಒಂದು ಅತ್ಯುತ್ತಮವಾದಂತಹ ಮುಸ್ಲಿಮರಲ್ಲಿ ಒಂದು ಪರಿವರ್ತನೆ ಆಗ್ತದೆ ಇಡೀ ಜಗತ್ತಿಗೆ ಭಾರತದ ಮುಸ್ಲಿಮರು ಒಂದು ಮಾದರಿ ಆಗ್ತಾರೆ ಇದಕ್ಕೆಲ್ಲ ಕಾರಣ ಮೋದಿ ಆಗ್ತಾರೆ ಓಕೆ ಗುರುಗಳೇ ಧನ್ಯವಾದ ಪಬ್ಲಿಕ್ ಟಿವಿ ಜೊತೆ ಇಷ್ಟೊತ್ತನಕ ಮಾತನಾಡಿದ್ರಿ ಸಾಕಷ್ಟು ವಿಚಾರಗಳನ್ನು ನಮಗೆ ತಿಳಿಸಿಕೊಟ್ರಿ ಥ್ಯಾಂಕ್ ಯು ವೆರಿ ಮಚ್ ತಮಗೆ ಒಂದು ಬ್ರೇಕ್